Good afternoon, student. From today onward, we are going to start with the national income counting from the second chapter that is called national income counting. In the first chapter, we have studied only the few concepts. That is, we have studied about the Adam Smith and J.M. Keynes. Along with that, I said for you to study about the Great Depression of America to learn about the concept and come. So that topic we will discuss in the next class. Today we are going to deal with the national income. In that, there are few basic concepts which you have to study. So national income counting ಗೆ ಬರುವಾಗ ಕೆಲವೊಂದು basic concept ನಿಮಗೆ ಗೊತ್ತಿರಬೇಕು. Capital good ಅಂತ ಹೇಳಿದ್ರೆ ಏನು, consumer good ಅಂತ ಹೇಳಿದ್ರೆ ಏನು, consumption good ಅಂತ ಹೇಳಿದ್ರೆ ಏನು, intermediary good ಏನು ಅಂತ ಹೇಳಿದ್ರೆ ಏನು, ಸ್ಟಾಕ್ ಅದು ಮೀನಿಂಗ್, ಫ್ಲೋ ಅದ್ರದ್ದು ಮೀನಿಂಗ್, ನೆಕ್ಸ್ಟ್ ಡಿಪ್ರಿಸಿಯೇಷನ್ ಅಂತ ಹೇಳಿದ್ರೆ ಏನು. ಸೊ ಇದೆಲ್ಲ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕು. ಸೊ ಅದಕ್ಕೋಸ್ಕರ ಈ ಎಲ್ಲ ಬೇಸಿಕ್ ಕಾನ್ಸೆಪ್ಟ್ ಗಳನ್ನು ಈ ವೀಕ್ ಅಲ್ಲಿ ನಾನು ಕಂಪ್ಲೀಟ್ ಮಾಡ್ತೆ. ಸೊ ಯಾವ್ದೆಲ್ಲ ಬೇಸಿಕ್ ಕಾನ್ಸೆಪ್ಟ್ ಇದೆ ಅದನ್ನು ಫಸ್ಟ್ ಕಂಪ್ಲೀಟ್ ಮಾಡ್ತೆ. ಅದಾದ ನಂತರ ಫಸ್ಟ್ ಚಾಪ್ಟರ್ ಅಲ್ಲಿ ಕೆಲವೊಂದು ನಾವು ಏನು ಕಾನ್ಸೆಪ್ಟ್ ಗಳನ್ನು ಬಿಟ್ಟಿದ್ವಿ ಅದನ್ನ ಕವರ್ ಮಾಡ್ತೆ. ಅದಾದ ನಂತರ ನಾವು ಸರ್ಕ್ಯುಲರ್ ಫ್ಲೋ ಆಫ್ ದಿ ನ್ಯಾಷನಲ್ ಇನ್ಕಮ್ ಅದನ್ನು ಸ್ಟಡಿ ಮಾಡ್ತೇವೆ. ಸೊ ಸರ್ಕ್ಯುಲರ್ ಫ್ಲೋ ಆಫ್ ನ್ಯಾಷನಲ್ ಇನ್ಕಮ್ ಅನ್ನು ಡಿಸೆಂಬರ್ ಫಸ್ಟ್ ವೀಕ್ ಇಂದ ಸ್ಟಾರ್ಟ್ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಫುಲ್ 1 month ಬೇಕು ಈ ಸೆಕೆಂಡ್ ಚಾಪ್ಟರ್ಗೆ. ಸೊ ಮಿಡಲ್ ಅಲ್ಲಿ ನಾ ಸ್ಟಾಪ್ ಮಾಡಿ ನಿಮ್ಗೆ ಮಧ್ಯದಲ್ಲಿ ಎಲ್ಲಾದ್ರೂ ಹಾಲಿಡೇ ರಜೆ ಕೊಟ್ರೆ ನಿಮ್ಗೆ ಎಲ್ಲ ಮರ್ತು ಹೋಗುತ್ತೆ. ಸೊ ಹಾಗಾಗಿ ಇವತ್ತಿಂದ ನಾವು ಬೇಸಿಕ್ ಕಾನ್ಸೆಪ್ಟ್ ಅನ್ನು ಸ್ಟಡಿ ಮಾಡುವ. ಸೊ ಅಂಡರ್ ದಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದಿ ಬೇಸಿಕ್ ಕಾನ್ಸೆಪ್ಟ್ ಆಫ್ ದಿ ಮ್ಯಾಕ್ರೋ ಇಕನಾಮಿಕ್ಸ್. ವೆದರ್ ಐ ಆಮ್ ಆಡಿಬಲ್ ಟು ಎವ್ರಿ ಒನ್? ಸೊ ವೆದರ್ ಐ ಆಮ್ ಆಡಿಬಲ್ ಟು ಎವ್ರಿ ಒನ್? So the basic concept. So why we are going to study the macroeconomics? One of the pioneer of this subject we call in the economics today, Adam Smith named his most influential work An Inquiry into the Nation and the Cause of the Wealth of Nations. So pioneers means one of the adventure or the discovering subject, we will call it as economics, because in every day to day basis you are going to study a new things which is covered under the economics concept. ಸೊ ನೀವು ದಿನನಿತ್ಯ ನೋಡ್ತಾ ಹೋದಾಗೆ ಇಕಾನಮಿ ಇರ್ಬೋದು ಅಥವಾ ಸಿಚುವೇಶನ್ಸ್ ಇರ್ಬೋದು, ಇದು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ಇದನ್ನು ಒಂದು ಡಿಸ್ಕವರಿ ಸಬ್ಜೆಕ್ಟ್ ಅಂತ ಹೇಳ್ತೇವೆ. ಯಾಕಂತ ಹೇಳಿದ್ರೆ ಇವತ್ತು ಓದಿದ್ದು ನಿಮ್ಗೆ ನಾಳೆ ಚೇಂಜ್ ಆಗುತ್ತೆ, ನಾಳೆ ಓದಿದ್ದು ನೆಕ್ಸ್ಟ್ ಡೇ ಅದು ಚೇಂಜ್ ಆಗುತ್ತಾ ಹೋಗುತ್ತೆ. ದಟ್ಸ್ ವೈ ವಿ ವಿಲ್ ಕಾಲ್ ಇಟ್ ಆಸ್ ಅ ಒನ್ ಡಿಸ್ಕವರಿಂಗ್ ಸಬ್ಜೆಕ್ಟ್. ಓಕೆ, ಸೊ ದ ಗ್ರೇಟೆಸ್ಟ್ So the greatest economist, we will call him as Adam Smith. In his book, he has written the importance of the economics. What are the importance of the macroeconomics? So in the last class, I said that macroeconomist, you will have to do economics. So who are those two? Last class, you will study. So who are those two? Two economists. About whom we have studied in the last class. Yes, J.M. Keynes, and one more is Adam Smith. Very good. What generates the economic ವೆಲ್ತ್ ಆಫ್ ನೇಷನ್? ಸೊ ವೆಲ್ತ್ ಆಫ್ ನೇಷನ್ ಅಂತ ಹೇಳಿದ್ರೆ ಏನು? ಇಕನಾಮಿಕ್ಸ್ಗೆ ಯಾಕೆ ನಾವು ವೆಲ್ತ್ ಆಫ್ ನೇಷನ್ ಅಂತ ಹೇಳಿ ಕನ್ಸಿಡರ್ಡ್ ಮಾಡ್ತೇವೆ? ಯಾಕೆ ನಮ್ಗೆ ಇಕನಾಮಿಕ್ಸ್ ವೆಲ್ತ್ ಆಫ್ ನೇಷನ್ ಆಗಿ ಟರ್ನ್ ಔಟ್ ಆಗುತ್ತೆ? ಸೊ ಏನು ರಿಲೇಶನ್ಶಿಪ್ ಈ ಇಕನಾಮಿಕ್ಸ್ ಮತ್ತೆ ವೆಲ್ತ್ ಅಥವಾ ಸಂಪತ್ತು ಇದ್ರ ನಡುವೆ ಏನು ರಿಲೇಶನ್ಶಿಪ್, ಅದನ್ನ ನೀವು ಸೆಕೆಂಡ್ ಚಾಪ್ಟರ್ ಅಲ್ಲಿ ಸ್ಟಡಿ ಮಾಡ್ತೀರಿ. ವಾಟ್ ಮೇಕ್ಸ್ ಕಂಟ್ರೀಸ್ ರಿಚ್ ಆರ್ ಪುವರ್? ಸೊ ಒಂದು ಕಂಟ್ರಿಯನ್ನು ರಿಚ್ ಅಥವಾ ಪುವರ್ ಯಾವುದು ಮಾಡುತ್ತೆ ಅಂತ ಹೇಳಿ. ಸೊ ನಿಮ್ಮ ಲೆಕ್ಕದಲ್ಲಿ ಒಂದು ಕಂಟ್ರಿಯನ್ನು ರಿಚ್ ಅಥವಾ ಪುವರ್ ಯಾವುದು ಮಾಡಬಹುದು?
ಒಂದು ಕಂಟ್ರಿಯನ್ನು ರಿಚ್ ಅಥವಾ ಪುವರ್ ಯಾವುದು ಮಾಡಲಿಕ್ಕೆ ಸಾಧ್ಯವಿದೆ? ನ್ಯಾಷನಲ್ ಇನ್ಕಮ್. ಎಸ್, ನ್ಯಾಷನಲ್ ಇನ್ಕಮ್ ನಮ್ಗೆ ಏನ್ ರೆಪ್ರೆಸೆಂಟ್ ಮಾಡ್ತದೆ? ವೆದರ್ ದ ಕಂಟ್ರಿ ಇಸ್ ರಿಚ್ ಆರ್ ಪುವರ್. ಪಾಪ್ಯುಲೇಷನ್. ಎಸ್, ಪಾಪ್ಯುಲೇಷನ್ ಕೂಡ ಇಂಪಾರ್ಟೆಂಟ್. ಒಂದ್ ವೇಳೆ ನಿಮ್ಮ ಹತ್ರ ಏನು ಸಫಿಷಿಯಂಟ್ ಅಮೌಂಟ್ ಆಫ್ ಹ್ಯೂಮನ್ ರಿಸೋರ್ಸ್ ಇದ್ರೆ, ಕೆಪೇಬಲ್ ಹ್ಯೂಮನ್ ರಿಸೋರ್ಸ್ ಇದ್ರೆ, ನಿಮ್ಮ ಕಂಟ್ರಿಯನ್ನು ಆಟೋಮೆಟಿಕ್ ಆಗಿ ನೀವು ಒಂದು ಡೆವಲಪ್ಡ್ ರಿಚ್ ಕಂಟ್ರಿ ಆಗಿ ಟರ್ನ್ ಔಟ್ ಮಾಡಬೇಕು, ಮಾಡ್ಬೋದು. ಎಸ್, ಇಕನಾಮಿಕ್ಸ್. ಇಕನಾಮಿಕ್ಸ್ ಮೀನ್ಸ್ ದ ಇಕನಾಮಿಕ್ಸ್ ಥಿಯರಿಸ್ ಆಲ್ಸೋ ಇಂಪಾರ್ಟೆಂಟ್. ನೀವು ಹೇಗೆ ಪಾಲಿಸೀಸ್ಗಳನ್ನು ಇಂಪ್ಲಿಮೆಂಟ್ ಮಾಡ್ತೀರಿ, ಆ ಪಾಲಿಸಿ ಹೇಗೆ ಜನರನ್ನು ಇನ್ಫ್ಲುಯೆನ್ಸ್ ಮಾಡುತ್ತೆ, ಹೇಗೆ ವರ್ಕ್ಔಟ್ ಆಗುತ್ತೆ, ಅದು ಕೂಡ ಇಂಪಾರ್ಟೆಂಟ್. ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂತ ಹೇಳಿದ್ರೆ ನ್ಯಾಚುರಲ್ ರಿಸೋರ್ಸಸ್ ವಿಚ್ ಕ್ಯಾನ್ ಮೇಕ್ ಒನ್ ಕಂಟ್ರಿ ರಿಚ್ ಆರ್ ಪುವರ್. ಇನ್ಫ್ರಾಸ್ಟ್ರಕ್ಚರ್. ಎಸ್, ನ್ಯಾಚುರಲ್ ರಿಸೋರ್ಸಸ್ ಒಂದು ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಒಂದ್ ವೇಳೆ ನಿಮ್ಮ ಹತ್ರ ಸಫಿಷಿಯಂಟ್ ನ್ಯಾಚುರಲ್ ರಿಸೋರ್ಸಸ್ ಇದ್ರೆ ಅಥವಾ ಬೇಕಾದಕ್ಕಿಂತ ಹೆಚ್ಚು ಅಮೌಂಟ್ ಅಲ್ಲಿ ನ್ಯಾಚುರಲ್ ರಿಸೋರ್ಸಸ್ ಇದ್ರೆ ನೀವು ಟ್ರೇಡ್ ಥ್ರೂ ನಿಮ್ಮ ಕಂಟ್ರಿಯನ್ನು ಡೆವಲಪ್ ಮಾಡಬಹುದು. ಎಕ್ಸಾಂಪಲ್, ಅರಬ್ ಕಂಟ್ರೀಸ್. ಅರಬ್ ಕಂಟ್ರಿ ಇವತ್ತು ಹೈಲಿ ಡೆವಲಪ್ಡ್ ಆಗಿದೆ. ನೀವು ದುಬೈ ನೋಡಿರ್ಬೋದು, ಕುವೈಟ್, ಸೌದಿ, ಈ ಎಲ್ಲಾ ಕಂಟ್ರಿಗಳು ಯಾವ್ದ್ರ ಮೇಲೆ ಬೇಸಿಸ್ ಅಲ್ಲಿ ನಿಂತಿವೆ? ಆನ್ ದಿ ಬೇಸಿಸ್ ಆಫ್ ನ್ಯಾಚುರಲ್ ರಿಸೋರ್ಸಸ್, ಫ್ಯೂಲ್. ಎಸ್, ನ್ಯಾಚುರಲ್ ರಿಸೋರ್ಸ್ ನ ಬೇಸಿಸ್ ಅಲ್ಲಿ ನಿಂತಿದೆ. ಇನ್ನೊಂದು, ಈ ನ್ಯಾಚುರಲ್ ರಿಸೋರ್ಸಸ್ ಅನ್ನು ಹೇಗೆ ಮ್ಯಾಕ್ಸಿಮಮ್ ಆಗಿ ಯೂಟಿಲೈಸ್ ಮಾಡುವುದು, ಹೇಗೆ ಇದನ್ನು ಮ್ಯಾಕ್ಸಿಮಮ್ ಆಗಿ ಯೂಟಿಲೈಸ್ ಮಾಡಬೇಕು ಅಂತ ಟೆಕ್ನಾಲಜಿ ನಿಮ್ಗೆ ಗೊತ್ತಿರಬೇಕು. ಯಾಕೆ ಆ ಟೆಕ್ನಾಲಜಿ ಗೊತ್ತಿರಬೇಕು? ಒಂದ್ ವೇಳೆ ಆ ಟೆಕ್ನಾಲಜಿ ನಿಮ್ಮ ಹತ್ರ ಇಲ್ಲದಿದ್ರೆ ಆ ಕಂಟ್ರಿಯನ್ನು ನಾವು ಒಂದು ಡೆವಲಪ್ಡ್ ಕಂಟ್ರಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆ ಆ ಕಂಟ್ರಿಯನ್ನು ನಾವು ಡೆವಲಪ್ಡ್ ಕಂಟ್ರಿ ಅಂತ ಹೇಳಲಿಕ್ಕೆ ಆಗುದಿಲ್ಲ? ಎಕ್ಸಾಂಪಲ್, ಆಫ್ರಿಕಾ. ಸೊ ಡೈಮಂಡ್ ಏನಿದೆ ಅದು ಆಫ್ರಿಕಾದಲ್ಲಿ ಸಿಗುತ್ತೆ, ಆದ್ರೆ ಆಫ್ರಿಕಾ ಒಂದು ಡೆವಲಪ್ಡ್ ಕಂಟ್ರಿಯ? ವೆದರ್ ಇಟ್ ಈಸ್ ಅ ರಿಚ್ ಕಂಟ್ರಿ ಆರ್ ಪುವರ್ ಕಂಟ್ರಿ? ಸೊ ನಿಮ್ ಲೆಕ್ಕದಲ್ಲಿ ಆಫ್ರಿಕಾ ಒಂದು ರಿಚ್ ಕಂಟ್ರಿನ ಪುವರ್ ಕಂಟ್ರಿ? ಎಸ್, ಇಟ್ ಈಸ್ ಅ ಪುವರ್ ಕಂಟ್ರಿ. ಯಾಕೆ ಆ ಕಂಟ್ರಿ ಪುವರ್ ಇದೆ? ಅವರ ಹತ್ರ ಬೇಕಾದ ನ್ಯಾಚುರಲ್ ರಿಸೋರ್ಸ್ ಇದೆ. ಸೊ ಫ್ಯೂಲ್ಕ್ಕಿಂತ ಹೆಚ್ಚು ವ್ಯಾಲ್ಯೂ ಇರುವಂತದ್ದು ಡೈಮಂಡ್. ಸ್ಟಿಲ್ ದೇ ಆರ್ ಪುವರ್. ವೈ ದೇ ಆರ್ ಪುವರ್? ಬಿಕಾಸ್ ದೇ ಆರ್ ನಾಟ್ ಹ್ಯಾವಿಂಗ್ ದಟ್ ಮಚ್ ಟೆಕ್ನಾಲಜಿ ಟು ಯೂಸ್ ದಟ್ ನ್ಯಾಚುರಲ್ ರಿಸೋರ್ಸಸ್. ಆ ರಿಸೋರ್ಸಸ್ ಅನ್ನು ಮ್ಯಾಕ್ಸಿಮಮ್ ಆಗಿ ಯೂಟಿಲೈಸ್ ಮಾಡ್ಲಿಕ್ಕೆ, ಅದನ್ನ ಬಳಕೆ ಮಾಡ್ಲಿಕ್ಕೆ ಅವರ ಹತ್ರ ಏನು ಟೆಕ್ನಾಲಜಿ ಬೇಕು, ಆ ಟೆಕ್ನಾಲಜಿ ಅವರ ಕೈಯಲ್ಲಿಲ್ಲ. ಸೊ ಬೇರೆ ಕಂಟ್ರೀಸ್ಗಳು ಆ ಟೆಕ್ನಾಲಜಿಯನ್ನು ಪ್ರೊವೈಡ್ ಮಾಡಿ ಅಲ್ಲಿಂದ ಆ ನ್ಯಾಚುರಲ್ ರಿಸೋರ್ಸ್ ಅನ್ನು ಎಕ್ಸ್ಟೆಂಡ್ ಮಾಡಿ ಸೇಲ್ ಮಾಡ್ತಾ ಇದ್ದಾರೆ. ಸೊ ಇದರಿಂದಾಗಿ ಏನಾಗಿದೆ, ಇನ್ನು ಕೂಡ ಆಫ್ರಿಕಾ ಒಂದು ಪುವರ್ ಕಂಟ್ರಿ ಆಗಿನೇ ಇದೆ. ಸೊ ಇಫ್ ಯು ಟೇಕ್ ದ ಎಕ್ಸಾಂಪಲ್ ಆಫ್ ಅಮೇರಿಕಾ. ಸೊ ಅಮೇರಿಕಾದಲ್ಲಿ ನಿಮ್ಗೆ ಯಾವುದೇ ನ್ಯಾಚುರಲ್ ರಿಸೋರ್ಸಸ್ ಮ್ಯಾಕ್ಸಿಮಮ್ ಅಮೌಂಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುವುದಿಲ್ಲ. ಸೊ ಇಂಡಿಯಾದಲ್ಲಿ ಎಷ್ಟು ಪ್ರಮಾಣದಲ್ಲಿ ನ್ಯಾಚುರಲ್ ರಿಸೋರ್ಸಸ್ ಇದೆ, ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಅಮೇರಿಕಾದಲ್ಲಿ ನ್ಯಾಚುರಲ್ ರಿಸೋರ್ಸ್ ಇದೆ. ಆದ್ರೆ ಟುಡೇ ವಿ ಆರ್ ಕನ್ಸಿಡರಿಂಗ್ ದ ಅಮೇರಿಕಾ ಆಸ್ ಅ ವರ್ಲ್ಡ್ ಕಂಟ್ರಿ. ಇಡೀ ವರ್ಲ್ಡ್ ಅನ್ನು ರೆಪ್ರೆಸೆಂಟ್ ಮಾಡುವ ಅಥವಾ ವರ್ಲ್ಡ್ ಲೀಡರ್ ಕಂಟ್ರಿ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ. ವೈ? ಬಿಕಾಸ್ ದೇ ಆರ್ ಹ್ಯಾವಿಂಗ್ ದಟ್ ಮಚ್ ಆಫ್ ಟೆಕ್ನಾಲಜಿ, ಹ್ಯೂಮನ್ ರಿಸೋರ್ಸಸ್, ಇಂಟೆಲಿಜೆನ್ಸ್ ಇನ್ ದೇ ಹ್ಯಾಂಡ್, ಅಂಡ್ ದೇ ಆರ್ ಮೋರ್ ಇನ್ ಟು ಎಕ್ಸ್ಪೋರ್ಟ್. ನೀವು ಅಮೇರಿಕಕ್ಕೆ ಇಂಪೋರ್ಟ್ ಮಾಡೋದು ತುಂಬಾ ಕಡಿಮೆ. ಅಮೇರಿಕದಲ್ಲಿ ಯಾವ್ದಾದ್ರು ವಸ್ತುಗಳನ್ನು ಇಂಪೋರ್ಟ್ ಮಾಡೋದು ತುಂಬಾ ಕಡಿಮೆ. ಆದ್ರೆ ಎಕ್ಸ್ಪೋರ್ಟ್ ಮಾಡೋದು ಏನಿದೆ ಅದು ತುಂಬಾ ಹೈ ಅಮೌಂಟ್ ಅಲ್ಲಿದೆ. ಸೊ ನೀವು ಇವತ್ತು ಯಾವುದೇ ಕಂಟ್ರಿಯ ಯಾವುದೇ ಹಳ್ಳಿಗಳಿಗೂ ಹೋದ್ರೆ ನಿಮ್ಗೆ ಅಲ್ಲಿ ಕೋಕೋ ಕೋಲದ ಒಂದು ಬಾಟಲ್ ಸಿಗುತ್ತೆ, ಪೆಪ್ಸಿ ಅದು ಒಂದು ಬಾಟಲ್ ಸಿಗುತ್ತೆ. ಅದು ಮೇ ಬಿ ಹರಿಹರ ಆಗಿರ್ಲಿ ಅಥವಾ ಮುಂಬೈ ಸಿಟಿ ಆಗಿರ್ಲಿ, ನೀವು ಎಲ್ಲಿ ಹೋದ್ರೂ ಆ ಒಂದು ಬಾಟಲ್ ನಿಮ್ಗೆ ಸಿಗುತ್ತೆ. ಸೊ ದಟ್ ಇಸ್ ಕಾಲ್ಡ್ ಆಸ್ ಡೆವಲಪಿಂಗ್ ದಿ ಇಕಾನಮಿ. ಸೊ ಒಂದ್ ವೇಳೆ ನೀವು ಟ್ರೇಡ್ ಅಲ್ಲಿ ಅಷ್ಟು ಸ್ಟ್ರಾಂಗ್ ಇದ್ರೆ, ನೀವು ನಿಮ್ಮ ನ್ಯಾಚುರಲ್ ರಿಸೋರ್ಸ್ ಅನ್ನು ಮ್ಯಾಕ್ಸಿಮಮ್ ಆಗಿ ಯೂಟಿಲೈಸ್ ಮಾಡಿದ್ರೆ ನೀವು ನಿಮ್ಮ ಒಂದು ಕಂಟ್ರಿಯನ್ನು ನೀವು ರೆಪ್ರೆಸೆಂಟ್ ಮಾಡ್ಬೋದು, ವರ್ಲ್ಡ್ ಲೀಡರ್ ಕಂಟ್ರಿ ಆಗಿ ಮಾಡ್ಬೋದು. ಸೊ ಇಂಡಿಯಾವನ್ನು ವರ್ಲ್ಡ್ ಲೀಡರ್ ಕಂಟ್ರಿ ಆಗಿ ಮಾಡ್ಬೋದಾ? ಎಸ್, ವಿ ಕ್ಯಾನ್ ಡೂ. ಏನ್ ಬೇಕು? ಫಸ್ಟ್ ನಾವು ನಮ್ಮ ಇಂಟರ್ನಲ್ ಏನೆಲ್ಲ ಪ್ರಾಬ್ಲಮ್ ಇದೆ ಅದನ್ನ ಸಾಲ್ವ್ ಮಾಡ್ಬೇಕು. ಅನ್ಎಂಪ್ಲಾಯ್ಮೆಂಟ್ ಇರ್ಬೋದು, ಪವರ್ಟಿ ಇರ್ಬೋದು, ಇವುಗಳನ್ನು ನಾವು ಸಾಲ್ವ್ ಮಾಡಿದ್ರೆ ಎಕ್ಸ್ಪೋರ್ಟ್ ಅನ್ನು
ಹೆಚ್ಚು ಮಾಡಿ ಇಂಪೋರ್ಟ್ ಅನ್ನು ಕಡಿಮೆ ಮಾಡಿದ್ರೆ ಆಟೋಮ್ಯಾಟಿಕ್ ನಮ್ಮ ಕಂಟ್ರಿ ಕೂಡ ಡೆವಲಪ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹೇಗೆ ಡೆವಲಪ್ ಆಗುತ್ತೆ, ನಮ್ಮ ಕರೆನ್ಸಿ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತಾ ಹೋಗುತ್ತೆ. ಸೊ ಯಾವಾಗ ನಮ್ಮ ಕರೆನ್ಸಿ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತೇವೆ ನಾವು, ಅದರ ಮೀನಿಂಗ್ ನಮ್ಮ ಎಕ್ಸ್ಪೋರ್ಟ್ ಹೆಚ್ಚಿದ್ದು ಇಂಪೋರ್ಟ್ ಕಡಿಮೆ ಇದೆ ಅಂತ ಹೇಳಿ. ಸೊ ವಿ ಆಲ್ಸೋ ಕ್ಯಾನ್ ಬಿಕಮ್ ಅ ವರ್ಲ್ಡ್ ಲೀಡರ್. ಸೊ ದಟ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಂಡರ್ ದಿ ಮ್ಯಾಕ್ರೋ ಇಕನಾಮಿಕ್ಸ್. The economics wealth or the well-being of a country does not necessarily depend on the mere position of resources. The position of resources here they are mentioned. So it is not only dependent upon the position of resources. ನಿಮ್ಮ ಹತ್ರ ಎಷ್ಟು ರಿಸೋರ್ಸ್ ಇದೆ ಅದರ ಮೇಲೆ ಅದು ಡಿಪೆಂಡ್ ಆಗಿಲ್ಲ. ನಿಮ್ಮ ಕಂಟ್ರಿ ರಿಚ್ ಇರ್ಬೋದು, ಪುವರ್ ಇರ್ಬೋದು, ಅದು ರಿಸೋರ್ಸ್ ನ ಮೇಲೆ ಬೇಸಿಸ್ ಅಲ್ಲಿಲ್ಲ. ಯಾಕೆ ಬೇಸಿಸ್ ಅಲ್ಲಿಲ್ಲ, ಯಾಕಂತ ಹೇಳಿದ್ರೆ ಆಫ್ರಿಕಾ ಇಸ್ ಹ್ಯಾವಿಂಗ್ ಅ ಹೈ ನ್ಯಾಚುರಲ್ ರಿಸೋರ್ಸಸ್ ಬಟ್ ಇಟ್ ಈಸ್ ಅ ಅಂಡರ್ ಡೆವಲಪ್ಡ್ ಕಂಟ್ರಿ. ದ ಪಾಯಿಂಟ್ ಈಸ್ ಹೌ ದಿಸ್ ರಿಸೋರ್ಸಸ್ ಆರ್ ಯೂಸ್ಡ್ ಇನ್ ದಿ ಜನರೇಟಿಂಗ್ ಅ ಫ್ಲೋ of production and how as a consequence income and wealth are generated from that process. So it is completely depend upon what, how you are going to use those resources, income and wealth generated. ಸೊ ಈಗ ನೀವು ನ್ಯಾಚುರಲ್ ಪ್ರೊಸೆಸ್ ಅನ್ನು ಮ್ಯಾಕ್ಸಿಮಮ್ ಆಗಿ ಯೂಟಿಲೈಸ್ ಮಾಡೋದಿರ್ಬೋದು ಅಥವಾ ಯಾವುದೇ ಆಕ್ಟಿವಿಟೀಸ್ ಅನ್ನು ಮಾಡಿರ್ಬೋದು, ಅದರಿಂದ ನೀವು ಹೇಗೆ ಇನ್ಕಮ್ ಅನ್ನು ಜನರೇಟ್ ಮಾಡ್ತೀರಿ, ಹಾಗೆ ವೆಲ್ತ್ ಹೇಗೆ ಕ್ರಿಯೇಟ್ ಮಾಡ್ತೀರಿ ಅದರ ಮೇಲೆ ಅದು ಡಿಪೆಂಡ್ ಆಗಿದೆ. ಸೊ ನಿಮ್ಮ ಹತ್ರ ನ್ಯಾಚುರಲ್ ರಿಸೋರ್ಸ್ ಇದೆ, ನಿಮ್ಮ ಹತ್ರ ಬೇಕಾದ ಎಫಿಷಿಯಂಟ್ ಅಮೌಂಟ್ ಅಷ್ಟು ಟೆಕ್ನಾಲಜಿ ಇಲ್ಲ. ಸೊ ಆಗ ಆ ನ್ಯಾಚುರಲ್ ರಿಸೋರ್ಸ್ ಯೂಸ್ಲೆಸ್ ಆಯಿತು. ಹಾಗೆಯೇ ನೀವೀಗ ಟೆಕ್ನಾಲಜಿಯನ್ನು ಫೈಂಡ್ ಔಟ್ ಮಾಡಿದ್ರಿ, ಆ ಟೆಕ್ನಾಲಜಿಯಿಂದ ನೀವು ಏನು ನ್ಯಾಚುರಲ್ ರಿಸೋರ್ಸ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡ್ತೀರಿ, ಅದರಲ್ಲಿ ಎಕ್ಸ್ಪೆಂಡಿಚರ್ ಹೆಚ್ಚಿದೆ, ರೆವೆನ್ಯೂ ಕಡಿಮೆ ಇದೆ, ದಟ್ ಈಸ್ ಆಲ್ಸೋ ಲಾಸ್ ಫಾರ್ ಯುವರ್ ಕಂಟ್ರಿ ಬಿಕಾಸ್ ಇಟ್ ಈಸ್ ನಾಟ್ ಕ್ರಿಯೇಟಿಂಗ್ ಎನಿ ವೆಲ್ತ್. ಸೊ ದಟ್ ಈಸ್ ಇಂಪಾರ್ಟೆಂಟ್. ಸೊ ಏನು ಇಂಪಾರ್ಟೆಂಟ್, ಹೇಗೆ ನೀವು ಆ ನ್ಯಾಚುರಲ್ ರಿಸೋರ್ಸಸ್ ಅನ್ನು ಯೂಸ್ ಮಾಡ್ತೀರಿ, ಹೇಗೆ ಆಕ್ಟಿವಿಟೀಸ್ ಗಳನ್ನು ಮಾಡ್ತೀರಿ ಅದರ ಮೇಲೆ ಅದು ಡಿಪೆಂಡ್ ಆಗಿದೆ. ಇನ್ ಅ ಮಾಡರ್ನ್ ಇಕನಾಮಿಕ್ ಸೆಟ್ಟಿಂಗ್ ದಿಸ್ ಫ್ಲೋ ಆಫ್ ಪ್ರೊಡಕ್ಷನ್ ಅರೈಸಸ್ ಔಟ್ ಆಫ್ ದಿ ಪ್ರೊಡಕ್ಷನ್ ಆಫ್ ಕಮಾಡಿಟೀಸ್ ಗೂಡ್ಸ್ ಅಂಡ್ ಸರ್ವಿಸಸ್ ಬೈ ಮಿಲಿಯನ್ಸ್ ಆಫ್ ಎಂಟರ್ಪ್ರೈಸಸ್ ಲಾರ್ಜ್ ಅಂಡ್ ಸ್ಮಾಲ್. ಸೊ ಈ ಎಲ್ಲ ಆಕ್ಟಿವಿಟೀಸ್ಗಳು ಯಾವ್ದರ ಮೇಲೆ ಡಿಪೆಂಡ್ ಆಗಿದೆ, ಇಟ್ ಈಸ್ ಡಿಪೆಂಡ್ ಅಪಾನ್ ದಿ ಸರ್ಕ್ಯುಲರ್ ಫ್ಲೋ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬರುವಾಗ ನೆಕ್ಸ್ಟ್ ನೀವು ಸ್ಟಡಿ ಮಾಡ್ತೀರಿ, ಸರ್ಕ್ಯುಲರ್ ಫ್ಲೋ ಅಂತ ಹೇಳಿದ್ರೆ ಏನು, ಯಾವುದೆಲ್ಲ ಟೈಪ್ ಅದು ಸರ್ಕ್ಯುಲರ್ ಫ್ಲೋ ಇದೆ. ಸೊ ನಿಮ್ಗೆ ಈಗ ಸದ್ಯಕ್ಕಿರೋದು ಒಂದೇ ಟೈಪ್ ಅದು ಸರ್ಕ್ಯುಲರ್ ಫ್ಲೋ, ಟೂ ಸೆಕ್ಟರ್ ಮಾಡೆಲ್ ಮಾತ್ರ ಇರೋದು. ಸೊ ಹೀಗೆ ಸರ್ಕ್ಯುಲರ್ ಫ್ಲೋ ಹೇಗೆ ವರ್ಕ್ ಆಗುತ್ತೆ, ಹಾಗೆನೆ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನು ಹೇಗೆ ನೀವು ಪ್ರೊಡ್ಯೂಸ್ ಮಾಡ್ತೀರಿ, ಅದಿರ್ಬೋದು ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಇರ್ಬೋದು ಅಥವಾ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇರ್ಬೋದು. So that is also depend upon the economy. So nimma ivattu economy ana develop maadbekare neevu kali ondu industry ge ondu sector ge importance kotra agodilla, ella sector kuda namge important. Hagene udyamagalige baruvaga large scale industry important anta helikagodilla, large scale kuda important, hagene small scale industry galu kuda important. This is about the introduction about the second chapter. So next we are going to study the different types of goods. Under that, first we will study the meaning of goods and services. So what does it mean? Goods are items that can be seen and touched, such as books, pens, and clothes, etc. So goods anta helidre eno nimge nodlik aguvantadu adu nimge anta physically nimge adanu nodlik agbeku, hagene where you can touch those commodity. Pen anta helidre kali imaginary irlikke sadhyavilla, nimge aa pen annu itkondu barlik barilikke agbeku.
If it is a cloth, you should wear that cloth. So that we will call it as a goods. Goods ಅಂತ ಹೇಳಿದ್ರೆ ನಿಮಗೆ ಫಿಸಿಕಲಿ ಇರಬಹುದು ಅಥವಾ ನಿಮ್ಮ ಮುಂದೆ ಇರುವಂತ ವಸ್ತುಗಳು. ಸೊ ಎಲೆಕ್ಟ್ರಿಕ್ ಗ್ಯಾಜೆಟ್ ಕೂಡ ನಾವು ಗೂಡ್ಸ್ ಅಂತ ಹೇಳ್ತೇವೆ. ಸೊ ಇನ್ನೊಂದು ಯಾವ್ದು ಬರುತ್ತೆ, ಸರ್ವಿಸ್. ಸರ್ವಿಸ್ ನಿಮ್ಗೆ ಫಿಸಿಕಲಿ ಸಿಗುವುದಿಲ್ಲ. ದ ಗೂಡ್ಸ್ ಆರ್ ಫಿಸಿಕಲಿ ಫಿಸಿಕಲ್ ಪ್ರಾಡಕ್ಟ್ಸ್ ವಿತ್ ಫಾರ್ಮ್ ಅಂಡ್ ಸಬ್ಸ್ಟೆನ್ಸಸ್ ಯೂಸ್ ಬೈ ಕನ್ಸ್ಯೂಮರ್ ಫಾರ್ ದೇರ್ ಸ್ಯಾಟಿಸ್ಫ್ಯಾಕ್ಷನ್. ವೈ ದಿಸ್ ಗೂಡ್ಸ್ ಆರ್ ಯೂಸ್ಡ್ ಫಾರ್ ದ ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನ್. ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಿದ್ರೆ ಏನು, ನಂಗೆ ಬರೀಲಿಕ್ಕೆ ಬೇಕಂತ ಹೇಳುವಾಗ ನಂಗೆ ಏನ್ ಬೇಕು, ಒಂದು ಬುಕ್ ಅಂಡ್ ಪೆನ್. ಸೊ ಆ ಬುಕ್ ಅಂಡ್ ಪೆನ್ ಏನ್ ಮಾಡ್ತದೆ, ನನ್ನ ವಾಂಟ್ ಏನಿದೆ, ನನ್ನ ಡಿಮಾಂಡ್ ಏನಿದೆ ಅದನ್ನು ಸ್ಯಾಟಿಸ್ಫೈ ಮಾಡುತ್ತೆ. ದೋಸ್ ಥಿಂಗ್ಸ್ ವಿ ವಿಲ್ ಕಾಲ್ ಇಟ್ ಆಸ್ ಅ ಗೂಡ್ಸ್ ಅಂಡ್ ಸರ್ವಿಸಸ್. ಸೊ ಸರ್ವಿಸ್ ಅಂತ ಹೇಳುವಾಗ ನೀವೊಂದು ಬಸ್ ಅಲ್ಲಿ ಹೋಗಿ ಕೂತ್ಕೊಳ್ತೀರಿ. ಬಸ್ ಅಲ್ಲಿ ಹೋಗಿ ಕೂತ್ಕೊಂಡು ನಿಮ್ಗೆ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ ಟ್ರಾವೆಲ್ ಮಾಡ್ಬೇಕು, ನೀವು ಏನ್ ಪೇ ಮಾಡ್ತೀರಿ, ಹಣವನ್ನು ಪೇ ಮಾಡ್ತೀರಿ, ನಿಮ್ಗೆ ಟಿಕೆಟ್ ಸಿಗುತ್ತೆ. ಸೊ ಅದ್ ನಿಮ್ಗೆ ಫಿಸಿಕಲ್ ಆಗಿ ನೀವು ಆ ಬಸ್ ಅಲ್ಲಿ ಅವೈಲೇಬಲ್ ಇರ್ತೀರಿ, ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ ಟ್ರಾನ್ಸ್ಫರ್ ಮಾಡ್ತದೆ. ಸೊ ಆ ಬಸ್ ನಿಮ್ದೇ ಆಗಿರ್ಬೇಕಂತ ಹೇಳಿ ಅಲ್ಲಿ ಇಲ್ಲ, ಬಟ್ ಇಟ್ ಈಸ್ ಪ್ರೊವೈಡಿಂಗ್ ಅ ಸರ್ವಿಸ್ ಅಂಡ್ ಯು ಆರ್ ಮೇಕಿಂಗ್ ಪೇಮೆಂಟ್ ಫಾರ್ ದಟ್ ಪರ್ಟಿಕ್ಯುಲರ್ ಸರ್ವಿಸ್ ವಿಚ್ ಇಸ್ ಮೇಡ್ ಫಾರ್ ಯು. ಹೌದಲ್ವಾ? ಸೊ ಬಸ್ ಅನ್ನು ನಾವು ಒಂದು ಗೂಡ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಎಸ್, ಇಟ್ ಈಸ್ ಅ ಗೂಡ್. ಆದ್ರೆ ನೀವು ಯಾವಾಗ ಅದ್ರಲ್ಲಿ ಟ್ರಾವೆಲ್ ಮಾಡ್ತೀರಿ, ಅದು ನಿಮ್ಮ ಪ್ರೈವೇಟ್ ಗೂಡ್ ಅಲ್ಲ, ನಿಮ್ಮ ಕೈಯಲ್ಲಿರುವಂತ ಒಂದು ವಸ್ತು ಅಲ್ಲ. ಒಂದು ವಸ್ತುವಲ್ಲಿ ನೀವು ಕೂತ್ಕೊಂಡು ನೀವು ಅದನ್ನು ಎಂಜಾಯ್ ಮಾಡ್ತೀರಿ, ಹಣ ಪೇ ಮಾಡ್ತೀರಿ, ಮತ್ತೆ ಒಂದು ಪ್ಲೇಸ್ ಇಂದ ನಿಮ್ಗೆ ಎಲ್ಲಿ ರೀಚ್ ಆಗ್ಬೇಕು ಅಲ್ಲಿ ನೀವು ರೀಚ್ ಆಗ್ತೀರಿ. ಸೊ ಬ್ಯಾಂಕಿಂಗ್ ಸಿಸ್ಟಮ್, ಇಟ್ ಈಸ್ ಅ ಸರ್ವಿಸ್. ಅದು ನಿಮ್ಗೆ ಫಿಸಿಕಲಿ ನಿಮ್ಮ ಕೈಯಲ್ಲಿ ಸಿಗುವುದಿಲ್ಲ, ಬ್ಯಾಂಕ್ ನಿಮ್ಗೆ ನಿಮ್ಮ ಕೈಯಲ್ಲಿ ಸಿಗುತ್ತಾ ಇಲ್ಲ, ಬಟ್ ನೀವ್ ಏನ್ ಮಾಡ್ತೀರಿ, ನಿಮ್ಮ ಏನ್ ನೀಡ್ ಇದೆ ಅದನ್ನ ನೀವು ಫುಲ್ಫಿಲ್ ಮಾಡ್ತೀರಿ, ಹಣವನ್ನು ಸೇವ್ ಮಾಡ್ತೀರಿ. ಸೊ ಇಟ್ ಕ್ಯಾನ್ ಬಿ ಫಿಸಿಕಲ್. ಮೋಸ್ಟ್ ಆಫ್ ದ ಟೈಮ್ಸ್ ಗೂಡ್ಸ್ ಏನಿರುತ್ತೆ, ಫಿಸಿಕಲ್ ಆಗಿರುತ್ತೆ. ಕೆಲವೊಂದು ಟೈಮ್ ಅಲ್ಲಿ ನಿಮ್ಗೆ ಫಿಸಿಕಲ್ ಆಗಿ ಇಲ್ಲದೆ ಇರ್ಬೋದು, ಆದ್ರೆ ಅದು ನಿಮ್ಮ ವಾಂಟ್ ಅನ್ನು ಸ್ಯಾಟಿಸ್ಫೈ ಮಾಡಿದ್ರೆ ದಟ್ ವಿ ವಿಲ್ ಕಾಲ್ ಇಟ್ ಆಸ್ ಅ ಗೂಡ್ಸ್ ಅಂಡ್ ಸರ್ವಿಸಸ್. ಐ ಹೋಪ್ ಯು ಆರ್ ಕ್ಲಿಯರ್ ವಿತ್ ದ ಮೀನಿಂಗ್. ಸೊ ಗೂಡ್ಸ್ ಮತ್ತೆ ಸರ್ವಿಸ್ ಎಂತ ಅಂತ ಹೇಳಿ ಗೊತ್ತಾಯ್ತಲ್ಲ. ಓಕೆ, ಸೊ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದಿ ಟೂ ಟೈಪ್ಸ್ ಆಫ್ ಗೂಡ್ಸ್. ಒನ್ ಇಸ್ ಕನ್ಸ್ಯೂಮರ್ ಗೂಡ್ಸ್, ಒನ್ ಮೋರ್ ಇಸ್ ಪ್ರೊಡ್ಯೂಸರ್ ಗೂಡ್ಸ್. ಇನ್ ಅನದರ್ ಟರ್ಮ್, ಈ ಪ್ರೊಡ್ಯೂಸರ್ ಗೂಡ್ಸ್ ಅನ್ನು ನಾವು ಇನ್ನೊಂದು ಟರ್ಮ್ ಅಲ್ಲಿ ಕರೀಲಿಕ್ಕೆ ಆಗುತ್ತೆ. ದಟ್ ವಿ ಕ್ಯಾನ್ ಸೇ ಇಟ್ ಆಸ್ ಅ ಕ್ಯಾಪಿಟಲ್ ಗೂಡ್ಸ್. ಇಟ್ ಕ್ಯಾನ್ ಬಿ ಪ್ರೊಡ್ಯೂಸರ್ ಗೂಡ್ ಆರ್ ಇಟ್ ಕ್ಯಾನ್ ಬಿ ಕ್ಯಾಪಿಟಲ್ ಗೂಡ್ಸ್. ಸೊ ಇದರ ಮೀನಿಂಗ್ ಸೇಮ್. ಸೊ ಕನ್ಸ್ಯೂಮರ್ ಗೂಡ್ಸ್, ಸೊ ಕನ್ಸ್ಯೂಮರ್ ಗೂಡ್ಸ್ ಅಂತ ಹೇಳಿದ್ರೆ ಏನು, ಗೂಡ್ಸ್ ಯೂಸ್ಡ್ ಫಾರ್ ದಿ ಫೈನಲ್ ಕನ್ಸಂಪ್ಷನ್ ಆರ್ ಕಾಲ್ಡ್ ಕನ್ಸ್ಯೂಮರ್ ಗೂಡ್ಸ್. ಸೊ ಇದು ಕನ್ಸ್ಯೂಮರ್ ಗೂಡ್ಸ್ ಅಲ್ಲಿ ನೆಕ್ಸ್ಟ್ ಸ್ಟೇಜ್ ನಿಮ್ಗೆ ಇಲ್ಲ. ಸೊ ಯಾವುದು ಲಾಸ್ಟ್ ಸ್ಟೇಜ್ಗೆ ಬಂದು ರೀಚ್ ಆಗುತ್ತೆ, ಸೊ ಅದನ್ನ ನಾವು ಕನ್ಸ್ಯೂಮರ್ ಗೂಡ್ಸ್ ಅಂತ ಹೇಳ್ತೇವೆ. ಎಕ್ಸಾಂಪಲ್ ಫುಡ್, ಹೋಮ್, ಕಾರ್. ಸೊ ಫುಡ್ ಅಂತ ಹೇಳಿದ್ರೆ ನಿಮ್ಗೆ ಯಾವುದು ಐಟಮ್ ಅನ್ನು ಪ್ರಿಪೇರ್ ಮಾಡಿ ನಿಮ್ಮ ಮುಂದೆ ಇಟ್ಟಿದ್ದಾರೆ, ಸೊ ದಟ್ ಈಸ್ ಅ ಫೈನಲ್ ಗುಡ್. ಅದಾದ ನಂತರ ನೆಕ್ಸ್ಟ್ ಸ್ಟೇಜ್ ಇಲ್ಲ. ನಿಮ್ಗೆ ಮಾರ್ಕೆಟ್ ಅಲ್ಲಿ ಏನೆಲ್ಲ ವೆಜಿಟೇಬಲ್ ಸಿಗುತ್ತೆ, ದಟ್ ಈಸ್ ಅ ಕನ್ಸ್ಯೂಮರ್ ಗುಡ್. ಆ ವೆಜಿಟೇಬಲ್ ಅನ್ನು ಡೈರೆಕ್ಟ್ ನೀವು ಏನ್ ಮಾಡ್ತೀರಿ, ಕನ್ಸ್ಯೂಮ್ ಮಾಡ್ತೀರಿ. ಹೋಮ್, ವೇರ್ ಯು ವಿಲ್ ಗೋ ಅಂಡ್ ಸ್ಟೇ, ದಟ್ ಈಸ್ ಅ ಕನ್ಸ್ಯೂಮರ್ ಗುಡ್. ಕಾರ್, ಕಾರ್ ಏನ್ ಮಾಡ್ತೀರಿ ನೀವು ಡೈರೆಕ್ಟ್ ಆಗಿ ಅದನ್ನ ಕನ್ಸ್ಯೂಮ್ ಮಾಡ್ತೀರಿ. ಸೊ ಕನ್ಸಂಪ್ಷನ್ ಅಂತ ಹೇಳಿದ್ರೆ ಇಲ್ಲಿ ನೀವು ಅದನ್ನು ಖಾಲಿ ತಿನ್ನೋದು ಅದನ್ನ ನಾವು ಕನ್ಸ್ಯೂಮರ್ ಗೂಡ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದ್ರ ಮೀನಿಂಗ್ ಕನ್ಸ್ಯೂಮರ್ ಅಂತ ಹೇಳಿದ್ರೆ ಯಾವ್ದನ್ನ ನೀವು ಯೂಟಿಲೈಸ್ ಮಾಡ್ತೀರಿ, ಯೂಸ್ ಮಾಡ್ತೀರಿ, ಅದನ್ನ ನೀವು ಅದನ್ನ ನಾವು ಕನ್ಸ್ಯೂಮರ್ ಗೂಡ್ಸ್ ಅಂತ ಹೇಳ್ತೇವೆ. ಸೊ ಕಾರ್ ಅನ್ನ ನಿಮ್ಗೆ ತಿನ್ಲಿಕ್ಕೆ ಆಗುದಿಲ್ಲ, ಆದ್ರೆ ಕಾರ್ ಅನ್ನ ನೀವು ಡ್ರೈವ್ ಮಾಡ್ಕೊಳ್ಬಹುದು. ಸೊ ಆ ಡ್ರೈವ್ ಮಾಡುದನ್ನ ನಾವೇನ್ ಹೇಳ್ತೇವೆ, ಕನ್ಸಂಪ್ಷನ್. ಆ ಕಾರ್ ಅನ್ನ ನಾವು ಯೂಸ್ ಮಾಡುವಂತದ್ದು. ಹೋಮ್, ಹೋಮ್ ಅನ್ನ ನೀವು ತಿನ್ಲಿಕ್ಕೂ ಆಗುದಿಲ್ಲ, ಡ್ರೈವ್ ಮಾಡ್ಲಿಕ್ಕೆ ಆಗುದಿಲ್ಲ, ಆದ್ರೆ ನೀವು ಏನ್ ಮಾಡ್ಬೋದು, ಅಲ್ಲಿ ಹೋಗಿ ನೀವು ಸ್ಟೇ ಆಗ್ಬೋದು, ನಿಮ್ಮ ಮನೆಯಲ್ಲಿ ನೀವು ನಿಲ್ಬಹುದು. ಸೊ ಅಲ್ಲಿ ಹೋಗಿ ನೀವು ಸ್ಟೇ ಮಾಡುದನ್ನ ಏನಿದೆ,
ಅದನ್ನ ನಾವು ಕನ್ಸಂಪ್ಷನ್ ಅಂತ ಹೇಳ್ತೇವೆ. ಸ್ಟೇ ಮಾಡುವುದು, ಯುಟಿಲೈಸ್ ಮಾಡುವುದು, ಯೂಸ್ ಮಾಡುವುದು. ಸೊ ಫುಡ್, ಫುಡ್ ನೀವೇನ್ ಮಾಡ್ತೀರಿ, ಡೈರೆಕ್ಟ್ ಆಗಿ ಅದನ್ನ ಸೇವಿಸ್ತೀರಿ. ಓಕೆ, ನೆಕ್ಸ್ಟ್ ಟೈಮ್ ಕನ್ಸ್ಯೂಮರ್ ಗೂಡ್ ಅಂತ ಹೇಳುವಾಗ ನೆನಪಿಟ್ಕೊಳ್ಳಿ, ಕನ್ಸ್ಯೂಮರ್ ಗೂಡ್ ಅನ್ನು ನೀವು ಡೈರೆಕ್ಟ್ ತಿನ್ಬೇಕಂತ ಹೇಳಿಲ್ಲ, ಅದನ್ನ ಯಾವ್ದನ್ನ ನೀವು ಯೂಸ್ ಮಾಡ್ತೀರಿ ಫೈನಲ್ ಆಗಿ ಅದನ್ನ ನಾವು ಕನ್ಸ್ಯೂಮರ್ ಗೂಡ್ ಅಂತ ಹೇಳ್ತೇವೆ. ವಿಚ್ ಯು ಆರ್ ಯೂಸಿಂಗ್ ಅಟ್ ದಿ ಫೈನಲ್ ಸ್ಟೇಜ್. ಫೈನಲ್ ಆಗಿ ನೀವು ಏನು ಯುಟಿಲೈಸ್ ಮಾಡ್ತೀರಿ ಒಂದು ವಸ್ತುವನ್ನು, ಅದನ್ನ ನಾವು ಕನ್ಸ್ಯೂಮರ್ ಗೂಡ್ಸ್ ಅಂತ ಹೇಳ್ತೇವೆ. ಗೂಡ್ಸ್ ಯೂಸ್ ಫಾರ್ ದಿ ಪ್ರೊಡಕ್ಷನ್ ಆಫ್ ಅದರ್ ಗೂಡ್ ಆರ್ ಕಾಲ್ಡ್ ಪ್ರೊಡ್ಯೂಸರ್ ಗೂಡ್. ಸೊ ಯಾವ ವಸ್ತುಗಳನ್ನು ಇನ್ನೊಂದು ವಸ್ತುಗಳ ಉತ್ಪಾದನೆಗೆ ನಾವು ಬಳಸ್ತೇವೆ ಅದನ್ನ ನಾವು ಪ್ರೊಡ್ಯೂಸರ್ ಗೂಡ್ಸ್ ಅಂತ ಹೇಳ್ತೇವೆ. ಎಕ್ಸಾಂಪಲ್, ಪ್ಲಾಂಟ್ಸ್, ಮೆಷಿನರಿ, ಫ್ಯಾಕ್ಟ್ರಿ. ಸೊ ಇವುಗಳೆಲ್ಲ ಪ್ರೊಡ್ಯೂಸರ್ ಗೂಡ್. ಸೊ ಮೆಷಿನರಿಯನ್ನು ಡೈರೆಕ್ಟ್ ಆಗಿ ನಿಮ್ಗೆ ಕನ್ಸ್ಯೂಮ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದನ್ನ ನೀವು ಏನ್ ಮಾಡ್ಬೇಕು, ಇಂಡೈರೆಕ್ಟ್ ಆಗಿ ಯುಟಿಲೈಸ್ ಮಾಡಬೇಕು. ಎಕ್ಸಾಂಪಲ್, ಕಂಪ್ಯೂಟರ್ಸ್. ಕಂಪ್ಯೂಟರ್ ಒಂದು ಮೆಷಿನರಿ. ಸೊ ಅದನ್ನ ನೀವು ಡೈರೆಕ್ಟ್ ಆಗಿ ಯೂಸ್ ಮಾಡ್ಬೋದು. ಒಂದ್ ವೇಳೆ ನಿಮ್ಗೆ ಗೇಮ್ ಎಲ್ಲ ಪ್ಲೇ ಮಾಡ್ಲಿಕ್ಕಿದ್ರೆ ಡೈರೆಕ್ಟ್ ಆಗಿ ನೀವು ಯೂಸ್ ಮಾಡ್ತೀರಿ. ಒಂದ್ ವೇಳೆ ನಿಮ್ಗೆ ಟೈಪ್ ಮಾಡಿ ಎಂತಾದ್ರು ಬರಿಬೇಕು ಅಥವಾ ಅದರಿಂದ ನಿಮ್ಗೆ ಎಂತಾದ್ರು ಪ್ರಿಂಟ್ ತೆಗಿಬೇಕು, ಸೊ ನೀವೇನು ಪ್ರಿಂಟ್ ತೆಗಿತೀರಿ ಅದು ಪ್ರೊಡ್ಯೂಸರ್ ಗೂಡ್ ಆಗುತ್ತೆ. ಸೊ ಇನ್ನೊಂದು ಪ್ರೊಡ್ಯೂಸರ್ ಗೂಡ್ ಅಂತ ಹೇಳಿದ್ರೆ ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುಗಳ ಉತ್ಪಾದನೆಗೆ ನೀವು ಬಳಸುವಂತದ್ದು. ಸೊ ಇನ್ನೊಂದು ವಸ್ತುಗಳ ಉತ್ಪಾದನೆಗೆ ನೀವು ಯಾವ ವಸ್ತುಗಳನ್ನು ಬಳಸ್ತೀರಿ, ಸೊ ಅದನ್ನ ನಾವು ಪ್ರೊಡ್ಯೂಸರ್ ಗೂಡ್ ಅಂತ ಹೇಳ್ತೇವೆ. ಎಕ್ಸಾಂಪಲ್, ಬ್ರೆಡ್ ಈಸ್ ಅ ಕನ್ಸ್ಯೂಮರ್ ಗೂಡ್. ಬ್ರೆಡ್ ಏನಿದೆ ಅದೊಂದು ಕನ್ಸ್ಯೂಮರ್ ಗೂಡ್ಸ್. ಆದ್ರೆ ಆ ಬ್ರೆಡ್ ಅನ್ನು ನಮ್ಗೆ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಒಂದು ಮೆಷಿನ್ ಅನ್ನು ನಾವು ಯೂಸ್ ಮಾಡ್ಬೇಕು. ಆ ಮೆಷಿನ್ ಏನಿದೆ ಅದನ್ನ ನಾವು ಪ್ರೊಡ್ಯೂಸರ್ ಗೂಡ್ ಆರ್ ಕ್ಯಾಪಿಟಲ್ ಗೂಡ್ ಅಂತ ಹೇಳ್ತೇವೆ. ಸೊ ಟಿಲ್ಲರ್ ಮೆಷಿನ್ ಈಸ್ ಅ ಕ್ಯಾಪಿಟಲ್ ಆರ್ ದಿ ಪ್ರೊಡ್ಯೂಸರ್ ಗೂಡ್. ಅದು ಏನು ಭೂಮಿಯನ್ನು ಬಿತ್ತಿ ಅದರಿಂದ ಏನು ನೀವು ರೈಸ್ ಅನ್ನು ಪ್ರೊಡ್ಯೂಸ್ ಮಾಡ್ತೀರಿ ಅದು ಕನ್ಸ್ಯೂಮರ್ ಗೂಡ್. ಫ್ಯಾಕ್ಟ್ರಿ ಈಸ್ ಅ ಪ್ರೊಡ್ಯೂಸರ್ ಗೂಡ್. ಆ ಫ್ಯಾಕ್ಟ್ರಿಯಿಂದ ಏನು ಔಟ್ಪುಟ್ ಪ್ರೊಡ್ಯೂಸ್ ಆಗುತ್ತೆ ಅದು ಮೇ ಬಿ ಪೆನ್ಸ್ ಇರ್ಬೋದು, ಬುಕ್ಸ್ ಇರ್ಬೋದು, ಚಾಕ್ಲೇಟ್ಸ್ ಇರ್ಬೋದು, ಅವುಗಳೆಲ್ಲ ಯಾವ್ದಾಗ್ತದೆ ಕನ್ಸ್ಯೂಮರ್ ಗೂಡ್ಸ್. ಪ್ಲಾಂಟ್, ಸೊ ಒಂದು ಮರ ಏನಿದೆ ಅದೊಂದು ಕ್ಯಾಪಿಟಲ್ ಗೂಡ್ ಅಥವಾ ಪ್ರೊಡ್ಯೂಸರ್ ಗೂಡ್. ಆ ಮರವನ್ನು ಯೂಸ್ ಮಾಡಿ ನೀವು ಒಂದು ಮನೆ ಕಟ್ಟಿದ್ರಿ ಅಥವಾ ಒಂದು ಚೇರ್ ಅನ್ನು ಮಾಡಿದ್ರಿ, ಒಂದು ಸೋಫಾ ಸೆಟ್ ಅನ್ನು ಮಾಡಿದ್ರಿ, ಸೊ ಅದನ್ನ ನಾವ್ ಏನಂತ ಹೇಳಿ ಕರಿತೇವೆ ಕನ್ಸ್ಯೂಮರ್ ಗೂಡ್. ಪ್ಲಾಂಟ್ ಹಾಗೇನೆ ಇದ್ರೆ, ಒಂದು ಮರ ಹಾಗೇನೆ ಇದ್ರೆ ಅದನ್ನ ನಾವು ಪ್ರೊಡ್ಯೂಸರ್ ಗೂಡ್ ಅಂತ ಹೇಳ್ತೇವೆ. ಆ ಮರವನ್ನು ಯೂಸ್ ಮಾಡಿ ನೀವು ಒಂದು ಚೇರ್ ಮಾಡಿ ಅದನ್ನು ಅದರಲ್ಲಿ ಕುತ್ಕೊಂಡ್ರೆ ನೀವು ಅದನ್ನ ನಾವು ಕನ್ಸ್ಯೂಮರ್ ಗೂಡ್ ಅಂತ ಹೇಳ್ತೇವೆ. ಐ ಹೋಪ್ ಯು ಆರ್ ಕ್ಲಿಯರ್. ಸೊ ಅರ್ಥ ಆಯ್ತಾ, ಕನ್ಸ್ಯೂಮರ್ ಗೂಡ್ಸ್ ಅಂತ ಹೇಳಿದ್ರೆ ಏನು, ಪ್ರೊಡ್ಯೂಸರ್ ಗೂಡ್ ಆರ್ ಕ್ಯಾಪಿಟಲ್ ಗೂಡ್ಸ್ ಅಂತ ಹೇಳಿದ್ರೆ ಏನಂತ ಹೇಳಿ, ಎಲ್ರಿಗೂ ಅರ್ಥ ಆಯ್ತಾ? ಸೊ ಕ್ಯಾನ್ ಎನಿ ಒನ್ ಗಿವ್ ಮಿ ದ ಎಕ್ಸಾಂಪಲ್? ಸೊ ಒಂದು ಕನ್ಸ್ಯೂಮರ್ ಗೂಡಿಗೆ ಮತ್ತೊಂದು ಪ್ರೊಡ್ಯೂಸರ್ ಗೂಡಿಗೆ ಒಂದು ಎಕ್ಸಾಂಪಲ್ ಕೊಡಿ ನೋಡುವ. ಒಂದು ಕನ್ಸ್ಯೂಮರ್ ಗೂಡಿಗೆ ಒಂದು ಎಕ್ಸಾಂಪಲ್, ಒಂದು ಪ್ರೊಡ್ಯೂಸರ್ ಗೂಡಿಗೆ ಒಂದು ಎಕ್ಸಾಂಪಲ್. ಓಕೆ, ಕನ್ಸ್ಯೂಮರ್ ಗೂಡ್ ಇಸ್ ಮ್ಯಾಗಿ, ಹಾಗಾದ್ರೆ ಪ್ರೊಡ್ಯೂಸರ್ ಗೂಡ್ ಯಾವುದು? ಎಸ್, ಫುಡ್ ಇಂಡಸ್ಟ್ರಿ. ಸೊ ಇದನ್ನೆಲ್ಲ ಏನು ಸ್ಲೈಡ್ ಅಲ್ಲಿ ಇದ್ದೆ ಅದನ್ನ ಬಿಟ್ಟು ನಂಗೊಂದು ಎಕ್ಸಾಂಪಲ್ ಕೊಡಿ. ವೆರಿ ಗುಡ್ ಅನ್ನಪ್ಪ. ಕ್ಲೋತ್ ಅಂಡ್ ಮೆಷಿನ್. ಸೊ ನೀವು ಟೈಲರ್ ಮೆಷಿನ್ ಏನಿದೆ ಅದು ಪ್ರೊಡ್ಯೂಸರ್ ಗೂಡ್. ಆ ಟೈಲರ್ ಮೆಷಿನ್ ಇಂದ ನೀವು ಏನು ಸ್ಟಿಚ್ ಮಾಡ್ತೀರಿ, ಯಾವ ಕ್ಲೋತ್ ಅನ್ನು ಸ್ಟಿಚ್ ಮಾಡ್ತೀರಿ, ಆ ಕ್ಲೋತ್ ಕನ್ಸ್ಯೂಮರ್ ಗೂಡ್. ವೆರಿ ಗುಡ್. ನೆಕ್ಸ್ಟ್, ಸೊ ಇದೆಲ್ಲ ಕಾನ್ಸೆಪ್ಟ್ ನೀವೇ ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ಅರ್ಥ ಆಗ್ಬೇಕು. ಓಕೆ, ವೆರಿ ಗುಡ್ ಮೈತ್ರಿ. ಐಸ್ ಕ್ರೀಮ್ ಅಂಡ್ ರೆಫ್ರಿಜರೇಟರ್. ಎಸ್, ರೆಫ್ರಿಜರೇಟರ್ ಈಸ್ ಅ ಪ್ರೊಡ್ಯೂಸರ್ ಗೂಡ್. ಐಸ್ ಕ್ರೀಮ್ ವಿಚ್ ಆರ್ ಗೋಯಿಂಗ್ ಟು ಕನ್ಸ್ಯೂಮ್ ಡೈರೆಕ್ಟ್ಲಿ. ಓಕೆ, ಇನ್ಯಾವುದಾದ್ರು ಎಕ್ಸಾಂಪಲ್ ಇದನಾ ಕನ್ಸ್ಯೂಮರ್ ಗೂಡ್ ಮತ್ತೊಂದು ಪ್ರೊಡ್ಯೂಸರ್ ಗೂಡಿಗೆ?
So pen and ink both are consumer good. So ink and you dip maadi baribodu. That is a okay, sorry, pen and ink both are consumer good. So new ink and en maadabodu dip maadi baribodu ink pen alli. So ink annu ink pen annu produce maadova machine enide adannu producer good anta helteve. Pen matte ink consumer good aagi transfer aagutte. Okay, so you have examples. So next let us move on the with the concept. So next consumer good. So consumer good anta hedire yenella meaning a ide anta hedi. So good which are consumed finally. So yavadanna final aagi consume martteve adanna naavu consumer goods anta helteve. Example laptop. Laptop is a consumer good. Final aagi adu ready aagide. So neevu showroom inda purchase maadidiri idad nanta next yavade stage illa. So neevu adanna final aagi use maaduvantadu. Satisfy consumers want directly. So direct aagi ondu consumer eddu want enide adannu satisfy madutte. So nimge hasivadaga ನಿಮ್ಮ ಮುಂದೆ ಊಟ ಇರುತ್ತೆ ಸೊ ದಟ್ ಈಸ್ ಅ ಕನ್ಸ್ಯೂಮರ್ ಗುಡ್ ನಿಮ್ಮ ವಾಂಟ್ ಏನಿದೆ ಅದನ್ನ ಡೈರೆಕ್ಟ್ ಆಗಿ ಸ್ಯಾಟಿಸ್ಫೈ ಮಾಡುತ್ತೆ ನಿಮಗೆ ಬರಿಬೇಕು ಅಂತ ಹೇಳುವಾಗ ನಿಮ್ಮ ಹತ್ರ ಪೆನ್ ಇದೆ ಸೊ ದಟ್ ಈಸ್ ಒನ್ ಅ ಕನ್ಸ್ಯೂಮರ್ ಗುಡ್ ಯಾವ್ದು ನಿಮ್ದು ಡೈರೆಕ್ಟ್ ಆಗಿ ನಿಮ್ಮ ವಾಂಟ್ ಅನ್ನು ಸ್ಯಾಟಿಸ್ಫೈ ಮಾಡುತ್ತೆ ಓಕೆ ದ ಅನಾಲಿಸಿಸ್ ಯೂಸ್ ಟು ಸ್ಟಡಿ ಕನ್ಸ್ಯೂಮ್ ಗುಡ್ ಇಸ್ ಕಾಲ್ಡ್ ಡಿಮಾಂಡ್ or revenue analysis. So demand through new ondu vastu consumer goods howda alva anta heli neevu adannu decide maadabodu. So nimda adu direct aagi nimma demand annu satisfy maadiradu consumer good. Ond vela adu indirect aagi satisfy maadidre yavadu good aagutte capital good aagutte. So next producer good or capital good can be used to produce consumer good or producer good themselves. ee producer good enide idu now consumer good anu produce madlike use madabodu athava producer good anne produce madlike use madabodu example ondu machine anu use maadi naavu bhoomiyannu agiyudu so bhoomiyannu agiyudu adralli batta maadi rice anu produce madabodu so idondu producer good in the new consumer good ge transfer madidre so producer and use producer good anu use maadi nee ondu consumer good anu produce madidre kela ondu situation alli enagutte producer good anu use maadi neevu inondu producer good anu produce maartiri example teller machine अथवा स्टिच मेशीन अदन्न प्रोड्यूस नमगे इनोंदु मेशीन बेकु आ मेशीन ऐन टिल्लर मेशीन अथवा स्टिच मेशीन प्रोड्यूस टिल्लर मेशीन अंत गद्देयल्ली यूज अब टेलर मेशीन अंत क्लोथ स्टिच यूज अरडु वस्तुगळु प्रोड्यूसर गुड सो ओंदु मेशीन ಇನ್ನೊಂದು ಪ್ರೊಡ್ಯೂಸರ್ ಗುಡ್ ಅನ್ನು ಪ್ರೊಡ್ಯೂಸ್ ಮಾಡೋದು ಸ್ಟಿಚಿಂಗ್ ಆಗಿ ನೀವು ಯೂಸ್ ಮಾಡ್ಲಿಕ್ಕೆ ಏನು ಮೆಷಿನ್ ಅನ್ನು ಯೂಸ್ ಮಾಡ್ತೀರಿ ಅದನ್ನು ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಇನ್ನೊಂದು ಮೆಷಿನ್ ಬೇಕು ಆ ಮೆಷಿನ್ ಇಂದ ನಿಮಗೆ ಆ ಸ್ಟಿಚಿಂಗ್ ಮಾಡುವಂತ ಮೆಷಿನ್ ಪ್ರೊಡ್ಯೂಸ್ ಆಗೋದು ಸೋ ಅದನ್ನ ನಾವು ಪ್ರೊಡ್ಯೂಸರ್ ಗುಡ್ ಇಂದ ಪ್ರೊಡ್ಯೂಸರ್ ಗುಡ್ ಪ್ರೊಡ್ಯೂಸ್ ಮಾಡುವಂತದ್ದು ಅಂತ ಹೇಳ್ತೇವೆ ಸೋ ಅರ್ಥ ಐತಾ ಏನಾದರೂ ಈ ಪ್ರೊಡ್ಯೂಸರ್ ಗುಡ್ ಯಾವುದನ್ನು ಪ್ರೊಡ್ಯೂಸ್ ಮಾಡಬಹುದು ಅಂತ ಹೇಳಿ ಒಂದೇ ಅದು ಕನ್ಸ್ಯೂಮರ್ ಗುಡ್ ಅನ್ನು ಪ್ರೊಡ್ಯೂಸ್ ಮಾಡಬಹುದು ಅಥವಾ ಪ್ರೊಡ್ಯೂಸರ್ ಗುಡ್ ಅನ್ನು ಕೂಡ ಪ್ರೊಡ್ಯೂಸ್ ಮಾಡಬಹುದು ಅರ್ಥ ಆಯ್ತಾ ಈ ಕಾನ್ಸೆಪ್ಟ್ ಕನ್ಸ್ಯೂಮರ್ ಗುಡ್ ಅಂಡ್ ಪ್ರೊಡ್ಯೂಸರ್ ಗುಡ್ ಎಸ್ ಭೂಮಿಕ ಮಾತ್ರ ಕ್ಲಾಸ್ ಕೇಳ್ತಿದ್ದಾಳ ಉಳಿದವರು ಇದ್ದೀರಾ ಕ್ಲಾಸ್ ಅಲ್ಲಿ ಅರ್ಥ ಆಯ್ತಾ ಕನ್ಸ್ಯೂಮರ್ ಗುಡ್ ಅಂತ ಹೇಳಿದ್ರೆ ಏನು ಪ್ರೊಡ್ಯೂಸರ್ ಗೂಡ್ಸ್ ಅಂತ ಹೇಳಿದ್ರೆ ಏನಂತ ಹೇಳಿ ಮೈತ್ರಿ ಸ್ನೇಹ ಸೊ ಯಾರೆಲ್ಲ ಕ್ಲಾಸ್ ಅನ್ನು ಕೇಳ್ತಿದ್ದೀರೋ ಒಂದ್ಸತಿ ಎಸ್ ಅಂತ ಹೇಳಿ ನಂಗೆ ಗೊತ್ತಾಗ್ಬೇಕು ಪ್ರಮೋದ್ ಸಿಂಚನ ಅಣ್ಣಪ್ಪ ಚಂದನ ಹೇಮಂತ್
अंकिता, अंजन, दीक्षिता, चंद्रकला, संप्रीता, सुन महको, परवीन. ओके, नेक्स्ट वी विल गो विद द एग्जांपल. सो इले एरडु इदनु तोरिसिदारे, वन इज प्रोड्यूसर गुड, वन मोर इज कंज्यूमर गुड. सो प्रोड्यूसर गुड अंत हेळिदरे यारु प्रोड्यूस माड्तिदाने अवन पिक्चर अन्नु तोरिसिदारे, हागे कूड इरबहुदु. अथवा ಈ ಸೋಫಾ ಬೇರೆ ಯಾವ್ದಾದ್ರು ಪ್ರೊಡ್ಯೂಸರ್ ಗುಡ್ ಅನ್ನು ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾ ಇರ್ಬೋದು. ಸೊ ಇಲ್ಲಿ ನೀವು ನೋಡಿ ಕನ್ಸ್ಯೂಮರ್ ಗುಡ್ ಅಂತ ಹೇಳಿದ್ರೆ ಇದನ್ನು ಡೈರೆಕ್ಟ್ ಆಗಿ ಇವರು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಅ ಕನ್ಸ್ಯೂಮರ್ ಗುಡ್. ಸೊ ಇಲ್ಲಿ ನಿಮ್ಗೆ ಡೈರೆಕ್ಟ್ ಆಗಿ ಎಕ್ಸಾಂಪಲ್ಸ್ ಅನ್ನು ಕೊಟ್ಟಿದ್ದಾರೆ ಯಾವ್ದಕ್ಕೆಲ್ಲ, ಪ್ರೊಡ್ಯೂಸರ್ ಗುಡ್ಗೆ ಮತ್ತು ಕನ್ಸ್ಯೂಮರ್ ಗುಡ್ಗೆ. ಸೊ ಕನ್ಸ್ಯೂಮರ್ ಗೂಡ್ಸ್ ಅಂತ ಹೇಳಿದ್ರೆ ಪರ್ಚೇಸ್ ಡೈರೆಕ್ಟ್ಲಿ ಬೈ ದಿ ಕನ್ಸ್ಯೂಮರ್. ಸೊ ಅದನ್ನ ನಾವು ಕನ್ಸ್ಯೂಮರ್ ಗೂಡ್ಸ್ ಅಂತ ಹೇಳ್ತೇವೆ. ಎಕ್ಸಾಂಪಲ್, ಕಾರ್ಸ್, ಪರ್ಸನಲ್ ಕಂಪ್ಯೂಟರ್ಸ್, ಟಿವಿ, ಎಕ್ಸೆಟ್ರಾ. ಸೊ ಇವುಗಳೆಲ್ಲ ಯಾವುದು? ಕನ್ಸ್ಯೂಮರ್ ಗೂಡ್. ಒಂದ್ ವೇಳೆ ನಿಮ್ಮ ಓನ್ ಟ್ರೈನ್ ಇದ್ರೆ, ಪರ್ಸನಲ್ ಟ್ರೈನ್ ಇದ್ರೆ ಅದು ಕನ್ಸ್ಯೂಮರ್ ಗೂಡ್. ಒಂದ್ ವೇಳೆ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನು ಯೂಸ್ ಮಾಡಿದ್ರೆ ಅದು ಕ್ಯಾಪಿಟಲ್ ಗೂಡ್. ಒಂದ್ ವೇಳೆ ಟ್ಯಾಕ್ಸಿಯಲ್ಲಿ ನೀವು ಟ್ರಾವೆಲ್ ಮಾಡಿದ್ರೆ ದಟ್ ಈಸ್ ಅ ಕ್ಯಾಪಿಟಲ್ ಗುಡ್. ನಿಮ್ದು ಓನ್ ಕಾರ್ ಅಲ್ಲಿ ನೀವು ಟ್ರಾವೆಲ್ ಮಾಡಿದ್ರೆ ಅದು ಕನ್ಸ್ಯೂಮರ್ ಗುಡ್. ಸೊ ಅರ್ಥ ಆಯ್ತಾ? ನಿಮ್ದು ಓನ್ ಕಾರ್ ಇದ್ರೆ, ಸೊ ದಟ್ ಈಸ್ ವಿ ವಿಲ್ ಕಾಲ್ಡ್ ಇಟ್ ಆಸ್ ಅ ಕನ್ಸ್ಯೂಮರ್ ಗುಡ್. ಟ್ಯಾಕ್ಸಿ ಅಲ್ಲಿ ನೀವು ಟ್ರಾವೆಲ್ ಮಾಡೋದಾದ್ರೆ, ಓಲಾ ಇರ್ಬೋದು, ಹೂಬರ್ ಇರ್ಬೋದು, ಇದ್ರಲ್ಲೆಲ್ಲ ನೀವು ಟ್ರಾವೆಲ್ ಮಾಡೋದಾದ್ರೆ ಅದು ಕ್ಯಾಪಿಟಲ್ ಗುಡ್. ಯಾಕೆ ಕ್ಯಾಪಿಟಲ್ ಗುಡ್? ಯಾಕಂತ ಹೇಳಿ ನೀವು ಅದ್ರ ಓನರ್ ಅಲ್ಲ, ನೀವು ಅದನ್ನು ಡೈರೆಕ್ಟ್ ಆಗಿ ಕನ್ಸ್ಯೂಮ್ ಮಾಡ್ತಾ ಇಲ್ಲ, ಇನ್ಡೈರೆಕ್ಟ್ ಆಗಿ ನೀವು ಅದನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದೀರಿ. ಸೊ ಕ್ಯಾಪಿಟಲ್ ಗೂಡ್ಸ್ ಪರ್ಚೇಸ್ ಬೈ ಅದರ್ ಇಂಡಸ್ಟ್ರೀಸ್ ಆರ್ ಪ್ರೊಡ್ಯೂಸ್ ಗೂಡ್ಸ್ ಅಂಡ್ ಸಪ್ಲೈ ಸರ್ವಿಸಸ್. ಸೊ ಇದು ಸರ್ವಿಸ್ ಅನ್ನ ಸಪ್ಲೈ ಮಾಡ್ಬೋದು, ಅಥವಾ ಇದರ ಓನರ್ ಬೇರೆಯವರಾಗಿರ್ತಾರೆ. ಸೊ ಏರ್ಕ್ರಾಫ್ಟ್, ರೈಲ್ ರೋಡ್, ಸೊ ಇಕ್ವಿಪ್ಮೆಂಟ್, ಕನ್ಸ್ಟ್ರಕ್ಷನ್ ಇಕ್ವಿಪ್ಮೆಂಟ್ ಎಕ್ಸೆಟ್ರಾ. ಸೊ ಇವುಗಳೆಲ್ಲ ಯಾವುದು? ಕ್ಯಾಪಿಟಲ್ ಗುಡ್. ಅರ್ಥ ಆಯ್ತಾ ಎಲ್ರಿಗೂ? ಕನ್ಸ್ಯೂಮರ್ ಗುಡ್ ಅಂತ ಹೇಳಿದ್ರೆ ಏನು, ಕ್ಯಾಪಿಟಲ್ ಗೂಡ್ಸ್ ಅಂತ ಹೇಳಿದ್ರೆ ಏನಂತ ಹೇಳಿ. ಸೊ ನೆಕ್ಸ್ಟ್, ಇದೆರಡನ್ನು ಬಿಟ್ಟು ಇನ್ನೊಂದು ಟೈಪ್ ಅದು ಗೂಡ್ಸ್ ಇದೆ. ಸೊ ಒಂದ್ ವೇಳೆ ಅದು ಕ್ಯಾಪಿಟಲ್ ಗೂಡ್ಸ್ ಕೂಡ ಅಲ್ಲ, ಕನ್ಸ್ಯೂಮರ್ ಗೂಡ್ಸ್ ಕೂಡ ಅಲ್ಲ. ಸೊ ಇನ್ನೊಂದು ಟೈಪ್ ಅದು ಗೂಡ್ಸ್ ಅಂತ ಹೇಳಿದ್ರೆ ಇಂಟರ್ಮೀಡಿಯೇಟರಿ ಗೂಡ್ಸ್ ಅಂತ ಹೇಳಿ ನಾವು ಹೇಳ್ತೇವೆ. ಸೊ ಆಟೋ ರಿಕ್ಷಾ, ವೆದರ್ ಇಟ್ ಈಸ್ ಅ ಓಕೆ ಕ್ಯಾಪಿಟಲ್ ಗುಡ್. ಇಫ್ ಇಟ್ ಈಸ್ ಯುವರ್ ಓನ್ ಆಟೋ, ದೆನ್ ಇಟ್ ಈಸ್ ಅ ಕನ್ಸ್ಯೂಮರ್ ಗುಡ್. ಇಫ್ ಯು ಆರ್ ಟ್ರಾವೆಲಿಂಗ್ ಆಸ್ ಅ ಪ್ಯಾಸೆಂಜರ್ ಇನ್ ದ ಆಟೋ, ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಅ ಕ್ಯಾಪಿಟಲ್ ಗುಡ್. ನೀವು ಪ್ಯಾಸೆಂಜರ್ ಆಗಿದೆ ಆ ಆಟೋ ರಿಕ್ಷಾ, ನಿಮ್ದು ಕ್ಯಾಪಿಟಲ್ ಗುಡ್ ಆಗುತ್ತೆ. ನಿಮ್ದು ಓನ್ ಆಟೋನು ನೀವು ಡ್ರೈವ್ ಮಾಡ್ತಾ ಇದ್ರೆ ಅದು ಕನ್ಸ್ಯೂಮರ್ ಗುಡ್ ಆಗುತ್ತೆ. ಸೊ ಯಾವ್ದನ್ನ ನೀವು ಇಂಡೈರೆಕ್ಟ್ ಆಗಿ ಕನ್ಸ್ಯೂಮ್ ಮಾಡ್ತಿದ್ದೀರಿ ಅದೆಲ್ಲ ಕ್ಯಾಪಿಟಲ್ ಗುಡ್. ಯಾವ್ದನ್ನ ನೀವು ಡೈರೆಕ್ಟ್ ಆಗಿ ಕನ್ಸ್ಯೂಮ್ ಮಾಡ್ತಿದ್ದೀರಿ ಅದೆಲ್ಲ ಕನ್ಸ್ಯೂಮರ್ ಗುಡ್. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ವಿ ವಿಲ್ ಸ್ಟಡಿ ಅಬೌಟ್ ದಿ ಇಂಟರ್ಮೀಡಿಯೇಟ್ ಗೂಡ್ಸ್. ಸೊ ಇಂಟರ್ಮೀಡಿಯೇಟ್ ಗುಡ್ ಅಂತ ಹೇಳಿದ್ರೆ ಅದು ಕನ್ಸ್ಯೂಮರ್ ಗುಡ್ ಕೂಡ ಅಲ್ಲ, ಕ್ಯಾಪಿಟಲ್ ಗುಡ್ ಕೂಡ ಅಲ್ಲ. ಎಕ್ಸಾಂಪಲ್, ನಂದೊಂದು ಇಂಡಸ್ಟ್ರಿ ಇದೆ, ನಾನು ಪೇಂಟ್ ಅನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೇನೆ. ಸೊ ವೆದರ್ ದಟ್ ಪೇಂಟ್ ಈಸ್ ಅ ಕನ್ಸ್ಯೂಮರ್ ಗುಡ್ ಆರ್ ಕ್ಯಾಪಿಟಲ್ ಗುಡ್, ಅಥವಾ ನಾನೊಂದು ನಟ್ ಬೋಲ್ಟ್ಸ್ ಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೇನೆ, ಆ ನಟ್ ಬೋಲ್ಟ್ ಕನ್ಸ್ಯೂಮರ್ ಗುಡ್ ಆ ಕ್ಯಾಪಿಟಲ್ ಗುಡ್? ಸೊ ಅದು ಕ್ಯಾಪಿಟಲ್ ಗೂಡಿಗೂ ಬರುವುದಿಲ್ಲ, ಕನ್ಸ್ಯೂಮರ್ ಗೂಡಿಗೂ ಬರುವುದಿಲ್ಲ. ಸೊ ದಟ್ ಈಸ್ ಕಾಲ್ಡ್ ಆಸ್ ಇಂಟರ್ಮೀಡಿಯೇಟರಿ ಗುಡ್. ಎಕ್ಸಾಂಪಲ್, ಕ್ಲೋತ್ ಮಟೀರಿಯಲ್. ಸೊ ಕ್ಲೋತ್ ಮಟೀರಿಯಲ್ ನೀವು ಅಂಗಡಿಯಲ್ಲಿ ನಿಮ್ಗೆ ಮಟೀರಿಯಲ್ಸ್ ಕಾಣ್ತದೆ, ಆ ಕ್ಲೋತ್ ಮಟೀರಿಯಲ್ ಕನ್ಸ್ಯೂಮರ್ ಗುಡ್ ಅಥವಾ ಕ್ಯಾಪಿಟಲ್ ಗುಡ್? ಬೋತ್ ಆಗುದಿಲ್ಲ, ಕನ್ಸ್ಯೂಮರ್ ಗುಡ್ ಆಗುದಿಲ್ಲ. ಯಾಕಂತ ಹೇಳಿದ್ರೆ ನೀವು ಸ್ಟಿಚ್ ಮಾಡದೇ ಇರುವ ಬಟ್ಟೆಯನ್ನು ವೇರ್ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗೇನೆ. ಸೊ ಕ್ಯಾಪಿಟಲ್ ಗುಡ್ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಯಾಕೆ ಕ್ಯಾಪಿಟಲ್ ಗುಡ್? ಅದರಿಂದ ಇನ್ನೊಂದು ಗೂಡ್ಸ್ ಅನ್ನು ನಾವು ಪ್ರೊಡ್ಯೂಸ್ ಮಾಡುವುದಿಲ್ಲ.
ಕ್ಲೋತ್ ಇನ್ನೊಂದು ಕ್ಲೋತ್ ಅನ್ನು ಸ್ಟಿಚ್ ಮಾಡ್ತೇವೆ, ಆದ್ರೆ ಅದು ಕ್ಯಾಪಿಟಲ್ ಗುಡ್ ಅಲ್ಲ, ಮೆಷಿನರಿ ಅಲ್ಲ ಅದೊಂದು. ಸೊ ಯಾವುದು ಎರಡೂ ಕ್ಯಾಟಗರಿಗೆ ಸೇರುವುದಿಲ್ಲ, ಸೊ ಅದನ್ನ ನಾವು ಇಂಟರ್ಮೀಡಿಯೇಟರಿ ಗೂಡ್ಸ್ ಅಂತ ಹೇಳ್ತೇವೆ. ಎಕ್ಸಾಂಪಲ್, ಪೇಂಟ್ ಅನ್ನು ನಾವು ಯಾವುದಕ್ಕೆ ಯೂಸ್ ಮಾಡ್ತೇವೆ? ಒಂದೇ ಮನೆ ಪೇಂಟ್ ಮಾಡ್ಲಿಕ್ಕೆ ಅಥವಾ ನಿಮ್ಮ ಕಾರ್ಸ್ ಅನ್ನು, ಟ್ರೈನ್ಸ್ ಅನ್ನು, ವೆಹಿಕಲ್ಸ್ ಅನ್ನು ಪೇಂಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ. ಸೊ ಇದು ಒಂದು ಇಂಟರ್ಮೀಡಿಯೇಟರಿ ಗೂಡ್ಸ್. ಒಂದ್ ವೇಳೆ ನಾವು ನಟ್ ಬೋಲ್ಡ್ ಅನ್ನು ಪ್ರೊಡ್ಯೂಸ್ ಮಾಡೋದಾದ್ರೆ, ಆ ನಟ್ ಬೋಲ್ಡ್ ಒಂದು ಕ್ಯಾಪಿಟಲ್ ಗುಡ್ ಕೂಡ ಅಲ್ಲ, ಕನ್ಸ್ಯೂಮರ್ ಗುಡ್ ಕೂಡ ಅಲ್ಲ. ನೀವು ನಟ್ ಬೋಲ್ಡ್ ಅನ್ನು ಡೈರೆಕ್ಟ್ ಆಗಿ ಕನ್ಸ್ಯೂಮ್ ಮಾಡ್ಲಿಕ್ಕೆ ಆಗುದಿಲ್ಲ, ಡೈರೆಕ್ಟ್ ಆಗಿ ಅದನ್ನು ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಯಾವ್ದಕ್ಕೆ ನೀವು ಯೂಸ್ ಮಾಡ್ಬೋದು? ಒಂದು ಕಾರ್ ಅನ್ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಆಟೋಮೊಬೈಲ್, ಯಾವ್ದಾದ್ರು ಮೆಷಿನ್ಸ್ ಅನ್ನು ಪ್ರೊಡ್ಯೂಸ್ ಮಾಡುವಾಗ, ಕಾರ್ಸ್ ಅನ್ನು ಪ್ರೊಡ್ಯೂಸ್ ಮಾಡುವಾಗ ಆ ನಟ್ ಬೋಲ್ಡ್ ಅನ್ನು ಯೂಸ್ ಮಾಡ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ಇಂಟರ್ಮೀಡಿಯೇಟರಿ ಗೂಡ್ಸ್. ಸೊ ದಿಸ್ ವಿ ವಿಲ್ ಸ್ಟಾರ್ಟ್ study in the next class. So we have less than 1 minute. Is there anyone having doubt? Okay. Thank you, students.